हेलो डियर फ्रेंड्स, इवत्तु नावु गांधी जयंती 10 ಸಾಲುಗಳ ಭಾಷಣವನ್ನು ನೋಡ್ಕೊಂಡ್ಬರೋಣ. ಮೊದಲನೇ ಸಾಲು, ಮಹಾತ್ಮ ಗಾಂಧಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತ. ಎರಡನೇ ಸಾಲು, ಅವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ರ ಗಾಂಧಿ. ಮೂರನೆಯ ಸಾಲು, ಅವರು ಗುಜರಾತ್ನ ಪೋರಬಂದರಿನಲ್ಲಿ 2 ಅಕ್ಟೋಬರ್ 1869 ಜನಿಸಿದರು. ನಾಲ್ಕನೆಯ ಸಾಲು, ಅವರ ಪೋಷಕರು ಕರಮ್ಚಂದ್ ಗಾಂಧಿ ಮತ್ತು ಪುತ್ಲಿಬಾಯಿ. ಐದನೆಯ ಸಾಲು, 13ನೇ ವಯಸ್ಸಿನಲ್ಲಿ ಅವರು ಕಸ್ತೂರ್ಬಾ ಗಾಂಧಿ ಅವರನ್ನು ವಿವಾಹವಾದರು. ಆರನೆಯ ಸಾಲು, ಗಾಂಧೀಜಿ ನಮಗೆ ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ಕಲಿಸಿದರು. ಏಳನೆಯ ಸಾಲು, ಅವರು ಅಸಹಕಾರ ಚಳುವಳಿ, ದಂಡಿ ಮೆರವಣಿಗೆ, ಭಾರತ ಬಿಟ್ಟು ತೊಲಗಿ ಚಳುವಳಿ ಮುಂತಾದ ಅನೇಕ ಚಳುವಳಿಗಳನ್ನು ಮುನ್ನಡೆಸಿದ್ದರು. ಎಂಟನೆಯ ಸಾಲು, ಅವರ ಪ್ರಯತ್ನದಿಂದಾಗಿ ಭಾರತವು 1947ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಒಂಬತ್ತನೆಯ ಸಾಲು, ಅವರನ್ನು ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ. ಹತ್ತನೆಯ ಸಾಲು, ಅವರ ಜನ್ಮದಿನವನ್ನು ಭಾರತದಾದ್ಯಂತ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಡಿಯರ್ ಫ್ರೆಂಡ್ಸ್, ಈ ಒಂದು 10 ಸಾಲುಗಳ ಭಾಷಣ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.